ಸಿದ್ದರಾಮಯ್ಯವರು ಅವ್ರಿಗೆ ಅವರೇ ಸ್ವಘೋಷಿತ ಸತ್ಯ ಹರಿಶ್ಚಂದ್ರರು ಆಗ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರವನ್ನು ನಡೆಸಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕುಮಾರಣ್ಣನವರಿಗೆ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ನಡೀತಾ ಇಲ್ಲ ಅನ್ನೋ ಕಲ್ಪನೆ ಅವ್ರಿಗೆ ಗೊತ್ತಿದೆ. ಅಂಥದ್ರಲ್ಲಿ ಅವ್ರು ಹೇಳಿರೋ ವಿಚಾರ ಯಾವ ಅಭಿವೃದ್ಧಿ ಕಾರ್ಯಗಳಾಗಿದೆ ಮುಖ್ಯಮಂತ್ರಿಯವರು ಶ್ವೇತಪತ್ರವನ್ನು ಹೊರಡಿಸಲಿ. ಇಂಥದ್ದೇ ಅಭಿವೃದ್ಧಿ ಆಗಿದೆ, ಇಂಥದ್ದೇ ಕಾರ್ಯಕ್ರಮಕ್ಕೆ ಇಂತಿಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ. ಸ್ವಾಮಿ, ತಮ್ಮದೇ ಪಕ್ಷದ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಿಲ್ಲ ಅಂತ ಬೊಂಬುಡ ಬಡ್ಕೊತಾ ಇರೋದು ನೋಡ್ತಾ ಇಲ್ವಾ? ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾಧ್ಯಮಗಳಲ್ಲಿ ಅವರದೇ ಪಕ್ಷದ ಶಾಸಕರು ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಯಾವುದೇ ಮಂತ್ರಿಗಳು ಅವರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಾವು ಭೇಟಿಯಾದಾಗ ನಮಗೆ ಸ್ಪಂದನೆ ಕೊಡ್ತಿಲ್ಲ ಅನ್ನೋ ಒಂದು ಮಾತನ್ನು ಅವ್ರದೇ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಕುಮಾರಸ್ವಾಮಿ ಅವರ ಮಾತನ್ನು ಮಾತ್ರ ಅವರು ಪಾಯಿಂಟ್ ಔಟ್ ಮಾಡೋದು ಅದು ಎಷ್ಟು ಮಟ್ಟಿಗೆ ಸರಿ? ಸಿದ್ದರಾಮಣ್ಣವರು ಕೂಡ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಯಾವ ಮಾತನ್ನು ಹೇಳಬೇಕು ಯಾವ ಮಾತನ್ನು ಹೇಳಬಾರ್ದು ಅನ್ನೋ ಒಂದು ಕನಿಷ್ಠ ಯೋಚನೆ ಅವರಲ್ಲಿ ಬರಬೇಕು.